ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಸಮ್ಮರ್ ಸ್ಲಾಮ್ ಪೋಸ್ಟರ್ ರಿವೀಲ್ ಆಗಿದೆ ಅದೇನು ಅಂತ ತಿಳಿಸ್ಕೊಡ್ತೀನಿ ಹಾಗೆ ಬ್ರಾಕ್ ಲೈಸ್ನರ್ ವರ್ಸಸ್ ಕೋಡಿ ರೋಡ್ಸ್ ಅವರ ಮ್ಯಾಚ್ ಕೂಡ ಫಿಕ್ಸ್ ಆಗಿದೆ ಅಂತ ಹೇಳ್ಬಹುದು ಬ್ಯಾಡ್ ಬನ್ನಿ ಅವರ ಮ್ಯಾಚ್ ಕೂಡ ನಮಗೆ ಬ್ಯಾಕ್ಲ್ಯಾಶ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಇನ್ನು ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿದೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಕೋಡಿ ರೋಡ್ಸ್ ಅಂಡ್ ಜಾನ್ಸಿನ್ ಅವರ ಬಗ್ಗೆ ಮಾತಾಡೋದಾದ್ರೆ ಎಸ್ ಕೋಡಿ ರೋಡ್ಸ್ ಅಂಡ್ ಜಾನ್ಸನ್ ಅವರ ಬಗ್ಗೆ ಈಗ ಯಾಕೆ ಮಾತಾಡ್ತಾ ಇದೆಯಾ ಗುರು ಅಂತ ಏನಾದ್ರು ಕೇಳಿದ್ರೆ ಎಸ್ ಇವ್ರ ಕೂಡ ಕನೆಕ್ಷನ್ ಇದೆ ಅಂತಾನೆ ಹೇಳ್ಬಹುದು ರಸಲ್ ಮೆನಿಯಾ ಟ್ವೆಂಟಿ ಏಟ್ ಅಲ್ಲಿ ನಮ್ಮ ರಾಕ್ ಅವರು ಜಾನ್ಸಿನ್ ಅವ್ರನ್ನ ಸೋಲಿಸ್ತಾರೆ ಅದಾದ್ಮೇಲೆ ರಾ ಆಫ್ಟರ್ ರಸ್ಸಲ್ ನಮ್ಮ ಬ್ರಾಕ್ ಲೇಸ್ನರ್ ಅವರು ಬಂದು ಜಾನ್ಸಿನ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ ಸಿಮಿಲರ್ ಥಿಂಗು ನಮಗೆ ಇಲ್ಲಿ ಕೋಡಿ ರೋಡ್ಸ್ ಅವರ ಲೈಫಲ್ಲೂ ಕೂಡ ನೋಡೋದಕ್ಕೆ ಸಿಕ್ಕಿದೆ ರಸ್ಲ್ ಮೇನಿಯಾ ತರ್ಟಿ ನೈನ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸುತ್ತಾರೆ ಅದಾದ್ಮೇಲೆ ರಾ ಆಫ್ಟರ್ ರಸ್ಸಲ್ ಮೇನಿಯಾ ಅಂದ್ರೆ ಇವತ್ತು ನಮ್ಮ ಬ್ರಾಕ್ ಲೇಸ್ನರ್ ಅವರು ಕೋಡಿ ರೋಡ್ಸ್ ಅವರ ಮೇಲೂ ಕೂಡ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿದ್ದಾರೆ ಸೊ ಸಖತ್ತು ಸಿಮಿಲಾರಿಟೀಸ್ಗಳು ಗಳು ನಮಗೆ ಇಲ್ಲಿ ನೋಡೋದಕ್ಕೆ ಸಿಕ್ತಾ ಇದೆ ರಸಮೇನಿಯಾ ಟ್ವೆಂಟಿ ಏಯ್ಟಲ್ಲಿ ಅಲ್ಲಿ ನಮ್ಮ ರಾಕ್ ಅವರು ಜಾನ್ಸನ್ ಸೋಲಿಸಿದ್ರು ಅವರು ಕೂಡ ಸುಮೋವಾ ಫ್ಯಾಮಿಲಿಯಿಂದ ಬಂದವರು ಅಂಡ್ ರಸಮೇನಿಯಾ ತರ್ಟಿ ನೈನ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಕೋಡಿ ರೋಡ್ಸ್ ಅವ್ರನ್ನು ಸೋಲಿಸಿದ್ದಾರೆ ಸೊ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಸುಮೋ ಫ್ಯಾಮಿಲಿ ಇಂದ ಬಂದಿರೋರು ಅಂಡ್ ಇಬ್ರು ಮೇಲೂ ಕೂಡ ನಮ್ಮ ಬ್ರಾಕ್ ಅವರು ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿದರೆ ಅಂತ ಹೇಳ್ಬಹುದು ಇದೊಂಥರ ಕೋ ಇನ್ಸಿಡೆಂಟ್ ಅಂತ ಹೇಳ್ಬಹುದು ಸೊ ಗೊತ್ತಿಲ್ಲ ಬಟ್ ಇಂಟ್ರೆಸ್ಟಿಂಗ್ ಈ ವಿಷಯ ಅದಕ್ಕೆ ತಿಳಿಸ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಬ್ಯಾಡ್ ಬನಿ ಅವರ ಬಗ್ಗೆ ಇವತ್ತು ನಮಗೆ ಮಂಡೇ ನೈಟ್ ರೀ ರೇಮಿಶ್ ವರ್ಸಸ್ ಆಸ್ಟ್ರನ್ ಥಿಯರಿಯ ಅವರ ನಡುವೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇತ್ತು ಆ ಮ್ಯಾಚ್ ನೋಡೋದಕ್ಕೆ ನಮ್ಮ ಬ್ಯಾಡ್ ಬನಿ ಅವರು ಕೂಡ ಆಡಿಯನ್ಸ್ ಅಲ್ಲಿ ಕೂತ್ಕೊಂಡಿದ್ರು ಆ ಮ್ಯಾಚ್ ಅಲ್ಲಿ ನಮ್ಮ ಆಸ್ಟ್ರನ್ ಏನೋ ಗೆದ್ದು ಬಿಡ್ತಾರೆ ಅಂಡ್ ಆ ಮ್ಯಾಚ್ ಅಲ್ಲಿ ಇಂಟರ್ಫೈರ್ ಮಾಡೋದಕ್ಕೆ ನಮ್ಮ ಡೇಮಿಯನ್ ಪ್ರೀಸ್ಟ್ ಆಗಿ ಡಾಮಿನಿಕ್ ಮಿಸ್ಟೀರಿಯ ಅವರು ಬರ್ತಾರೆ ಈ ಕಡೆ ಡಾಮಿನಿಕ್ ಮಿಸ್ಟೀರಿಯೋ ಅವರು ನಮ್ಮ ಬ್ಯಾಡ್ ಬನಿ ಅವರಿಗೆ ರೇಗಿಸ್ತಾ ಇರ್ತಾರೆ ಅಂಡ್ ಅದನ್ನ ಆಗೋದಿಲ್ಲ ಬ್ಯಾಡ್ ಬನಿ ಅವರಿಗೆ ಅವರು ಏನೋ ಬೈತಾರೆ ನಮ್ಮ ಡಾಮಿನಿಕ್ ಅವರು ಬ್ಯಾಡ್ ಬನಿಗೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ನಮ್ಮ ಬ್ಯಾಡ್ ಬನಿ ಅವರೇ ಡೊಮಿನಿಕ್ ಒಂದು ಪಂಚ್ ಹೊಡಿತಾರೆ ಅಂಡ್ ಇದನ್ನ ನಮ್ಮ ನೋಡಿದಂತಹ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಬ್ಯಾಡ್ ಬನ್ನಿನ ಅಲ್ಲಿ ಆಡಿಯನ್ಸ್ ಇಂದ ಕೆಳಗಡೆ ಹಾಕ್ಬಿಟ್ಟು ಒಂದು ಚೋಕ್ ಸ್ಲಾಮ್ ನ ಟೇಬಲ್ ಮೇಲೆ ಹಾಕ್ತಾರೆ ಅಂತ ಹೇಳ್ಬಹುದು ಸೊ ಬ್ರೂಟಲ್ ಆಗಿ ನಮ್ಮ ಡಿ ಎಮಿಎನ್ ಪ್ರೀಸ್ಟ್ ಅವರು ಅಟ್ಯಾಕ್ ಮಾಡಿದ್ದಾರೆ ಬ್ಯಾಡ್ ಬನ್ನಿ ಅವರಿಗೆ ಇದಾದ್ಮೇಲೆ ಅವರಿಗೆ ಸ್ವಲ್ಪ ಮೈನರ್ ಇಂಜುರಿ ಬೇರೆ ಆಗಿದೆ ಅಂತ ಗೊತ್ತಿಲ್ಲ ಏನಾಗಿದೆ ಅಂತ ಅಂಡ್ ರಿಪೋರ್ಟ್ಸ್ ಗಳು ಬರ್ತಿರೋ ಪ್ರಕಾರ ನಮಗೆ ಪ್ರಾಬಬ್ಲಿ ಬ್ಯಾಕ್ ಅಲ್ಲಿ ಒಂದು ಟ್ಯಾಕ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ಅಥವಾ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ರೇಮಿಸ್ಟೇರಿಯೋ ಅಂಡ್ ಬ್ಯಾಡ್ ಬನ್ನಿ ವರ್ಸಸ್ ಡಾಮಿನಿಕ್ ಮಿಸ್ಟೇರಿಯೋ ಅಂಡ್ ನಮ್ಮ ಡಿಮಿಯನ್ ಪ್ರೀಸ್ಟ್ ಅವರ ನಡುವೆ ಒಂದು ಟ್ಯಾಕ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ಅಥವಾ ನಮ್ಮ ಡಾಮಿನಿಕ್ ಮಿಸ್ಟೇರಿಯೋ ವರ್ಸಸ್ ನಮ್ಮ ಬ್ಯಾಡ್ ಬನಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ಜಾಸ್ತಿ ಚಾನ್ಸ್ ಇರೋದು ಇಲ್ಲಿ ನಮಗೊಂದು ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ ನೋಡೋಣ ಹೋಮ್ ಗ್ರೌಂಡ್ ಬಾಯ್ ಬೇರೆ ನಮ್ಮ ಬ್ಯಾಡ್ ಬನಿ ಅವರು ಅವರಿಗಂತೂ ಸಖತ್ತು ಪಾಪು ನಮಗೆ ಪ್ರೊಟೋರಿಕೋದಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂಡ್ ಇಂಜುರಿ ಏನು ಸೀರಿಯಸ್ ಆಗಿ ಆಗದಲ್ಲೇ ಅವರು ಪ್ರೊಟೋರಿಕೋದಲ್ಲಿ ಯಾವ ರೀತಿ ಪ್ಲಾನ್ಸ್ ಇತ್ತು ಅದೇ ರೀತಿ ಪ್ಲಾನ್ಸ್ ಆದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನೋಡೋಣ ಏನಾಗುತ್ತೆ ಅಂತ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಅಪ್ಡೇಟ್ ಬಂದ್ರೆ ಇಂಜುರಿ ಬಗ್ಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ಡಬ್ಲ್ಯೂಆರ್ ಸೇಲ್ಸ್ ಬಗ್ಗೆ ಕಂಪನಿ ಕಂಪನಿಯವರು ಡಬ್ಲ್ಯೂ ನ ಪರ್ಚೇಸ್ ಮಾಡಿ ಯು ಎಫ್ ಸಿ ಡಬ್ ಮಾಡಿದ್ದಾರೆ ಅಂತ ಹೇಳ್ಬಹುದು ಅಂಡ್ ಡಬ್ ಇದನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದೆ ಇದರಿಂದ ತ್ರಿಪಲ್ ಎಚ್ ಆಗಿ ನಮ್ಮ ನಿಕ್ ಖಾನ್ ಅವರಿಗೆ ತೊಂದರೆ ಆಗಿದೆ ಅಂತ ನೀವೇನಾದ್ರೂ ಕೇಳಿದ್ರೆ ತೊಂದರೆ ಏನೂ ಆಗಿಲ್ಲ ಅವರು ಯಾವ ಪೊಸಿಷನ್ ಅಲ್ಲಿ ಇದ್ರು ಅದೇ ಪೊಸಿಷನ್ ಅಲ್ಲಿ ಇನ್ನೂ ಕೂಡ ನಮಗೆ ಸಿಗ್ತಾರೆ ಇವನ್ ಅವರಿಗೆ ಇನ್ಕ್ರಿಮೆಂಟ್ ಆಗಿದೆ ಅಂತ ಹೇಳ್ಬಹುದು ಅಂದ್ರೆ ಬೋನಸ್ ಆಗಿದೆ ನಮ್ಮ ನಿಕ್ ಖಾನ್ ಅವರಿಗೆ ಹದಿನೈದು ಮಿಲಿಯನ್ ಡಾಲರ್ಸ್ ಗಳ ಬೋನಸ್ ಸಿಕ್ಕಿದೆ ಹಾಗೆ ನಮ್ಮ ತ್ರಿಪಲ್ ಎಚ್ ಅವರಿಗೆ ಐದು ಮಿಲಿಯನ್ ಡಾಲರ್ಸ್ ಗಳ ಬೋನಸ್ ನ ಕಂಪನಿ ಕೊಟ್ಟಿದೆ ಅಂತ ಹೇಳ್ಬಹುದು ಸೊ ಚೆನ್ನಾಗಿ ಕೆಲಸ ಮಾಡಿದಿರ ಒಂಥರ ಎನ್ಕರೇಜ್ ಮಾಡೋದಕ್ಕೆ ಬೋನಸ್ ಅಂತ ಕೊಡ್ತಾ ಇರ್ತಲ್ಲ ಅದನ್ನೇ ಐದು ಮಿಲಿಯನ್ ಆಗಿ ಹದಿನೈದು ಮಿಲಿಯನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅಂಡ್ ಇವತ್ತು ಮಂಡ್ಯ ನೈಟ್ ರಿಪಲ್ ಎಚ್ ಅವರು ಕೂಡ ಹೇಳಿದ್ರು ಯಾವುದೇ ರೀತಿಯ ಚೇಂಜಸ್ ಗಳು ನೋಡೋದಕ್ಕೆ ಸಿಗೋದಿಲ್ಲ ಪ್ರತಿ ವಾರ ಕೂಡ ಈವೆಂಟ್ಸ್ ಗಳು ನಡೆಯುತ್ತೆ ಸೋಲ್ಡ್ ಔಟ್ ಔಟ್ನಾ ನೋಡೋದಕ್ಕೆ ಸಿಗುತ್ತೆ ಯಾವತ್ತಿದ್ರು ಕೂಡ ದೆನ್ ನಾವು ಫಾರ್ ಎವರ್ ಆಗಿ ನೋಡೋದಕ್ಕೆ ಸಿಗುತ್ತೆ ಅಂತ ನಮ್ಮ ತ್ರಿಪಲ್ ಎಚ್ ಅವರು ಕೂಡ ಕನ್ಫರ್ಮೇಷನ್ನ ಕೊಟ್ಟಿದ್ದಾರೆ ಓನರ್ ಏನಂತೆ ನಮಗೆ ಡಬ್ಲ್ಯೂ ಚೆನ್ನಾಗಿದ್ರೆ ಅಷ್ಟೇ ಸಾಕಂತೆ ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರದಾದ್ರೆ ಇದ್ದು ಬ್ರಾಕ್ ಲೇಸ್ನರ್ ಅವರ ಕಾಂಟ್ರಾಕ್ಟ್ ಬಗ್ಗೆ ಅಪ್ಡೇಟ್ಗಳು ಬರ್ತಾ ಇದೆ ಆದ ಹಾತ್ಕೊಂಡ್ಲೇನೆ ನಮ್ಮ ಬ್ರಾಕ್ಲೇಜ್ನರ್ ಅವರ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುತ್ತೆ ಅವರು ಕಾಂಟ್ರಾಕ್ಟ್ ಗೆ ಸೈನ್ ಮಾಡಿಲ್ಲ ಬ್ರಾಕ್ಲೇಜನರ್ ಅವರಿಗೆ ನಮಗೆ ನೋಡೋದಕ್ಕೆ ಸಿಗಬಹುದು ಅಂಡ್ ಆ ಒಂದು ವರ್ಷದಲ್ಲಿ ನಮ್ಮ ಬ್ರಾಕ್ಲೇಜ್ನರ್ ಅವರು ಐದು ಮ್ಯಾಚ್ ಅಲ್ಲಿ ನ ಮಾಡ್ತಾರೆ ಅಂತ ಕಾಂಟ್ರಾಕ್ಟ್ ಅಲ್ಲಿ ಅಂತ ಅಪ್ಡೇಟ್ಗಳು ಬಂದಿತ್ತು ನಾನು ಕೂಡ ನಿಮಗೆ ತಿಳಿಸಿದೆ ಅಂಡ್ ಇವತ್ತು ಮಂಡ್ಯ ನೈಟ್ ನಮ್ಮ ಅವರು ಕೋಡಿ ರೋಡ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಇವರ ನಡುವೆ ನಮ್ಗೊಂದು ಲಾಂಗ್ ಫ್ಯೂಡ್ ಅಂತ ನೋಡೋದಕ್ಕೆ ಸಿಕ್ಕೇ ಸಿಗುತ್ತೆ ಅಂಡ್ ಈಗಾಗಲೇ ಡಬ್ಲ್ ಡಬ್ಲ್ಯೂ ಈ ಮ್ಯಾಚ್ ನ ಕನ್ಫರ್ಮ್ ಮಾಡಿದೆಯಂತೆ ಬಟ್ ಇದು ಎಲ್ಲಾಗುತ್ತೆ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ ಪ್ರೊಬಬ್ಲಿ ಇದು ಬ್ಯಾಕ್ಲಾಶ್ ಅಲ್ಲಿ ಆಗಬಹುದು ಅಥವಾ ಸೌದಿ ಅರೇಬಿಯಾದ ಕಿಂಗ್ ಅಂಡ್ ಕ್ವೀನ್ ಆಫ್ ದರಿಂಗ್ ಇದೆಯಲ್ಲ ಅಲ್ಲಿ ಪ್ರಾಬಬ್ಲಿ ನಮಗೆ ಈ ಮ್ಯಾಚ್ ನೋಡೋದಕ್ಕೆ ಸಿಗ್ಬಹುದು ಅಂಡ್ ಇನ್ನ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಸಮ್ಮರ್ ಸ್ಲ್ಯಾಮ್ ಗು ಕೂಡ ನಮ್ಮ ಬ್ರಾಕ್ ಲೈಸ್ನರ್ ಅವರು ಅಡ್ವರ್ಟೈಸ್ ಆಗಿದ್ದಾರೆ ಸೊ ಸಮ್ಮರ್ ಸ್ಲಾಮ್ ಅಲ್ಲೂ ಕೂಡ ನಮಗೆ ಬ್ರಾಕ್ ಲೈಸ್ನರ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಸಮ್ಮರ್ ಸ್ಲಾಮ್ ನ ಟಿಕೆಟ್ ಸೆಲ್ಲಿಂಗ್ ನ ಪೋಸ್ಟರ್ ರಿಲೀಸ್ ಆಗಿದೆ ನಿಜಾಗ್ಲೂ ಕೂಡ ಸೈಕ್ ಆಗಿ ಕಾಣಿಸ್ತಾ ಇದೆ ನನಗೆ ಈ ಬಾರಿ ಸಮರ್ ಸ್ಲಾಮ್ ನ ಲೋಗೋ ಸಾಕತ್ತು ಇಷ್ಟ ಆಯ್ತು ಒಂಥರ ರೆಟ್ರೋ ಫೀಲಿಂಗ್ ಬರ್ತಾ ಇದೆ ರೋಮನ್ ರೇನ್ಸ್ ಅವರು ಕೂಡ ಇದಾರೆ ಅಂಡ್ ನಮ್ಮ ರೇಮಿಸ್ಟೇರಿಯ ಅವರು ಕೂಡ ಇದಾರೆ ಸೊ ಚೆನ್ನಾಗಿದೆ ಅಂತಾನೆ ಹೇಳಬಹುದು ಅಂಡ್ ಹಿಂದೆಗಡೆ ನಮ್ಮ ಬ್ರಾಕ್ ಬ್ರಾಕ್ ಲೈಸ್ನರ್ ಅವರು ಕೂಡ ಕಾಣಿಸ್ತಾ ಇದ್ದಾರೆ ಸೊ ಈ ಬಾರಿಯ ಸಮರ್ ಸ್ಲಾಮ್ ಕೂಡ ಸಾಕು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮುಖ್ಯವಾಗಿ ಬ್ರಾಕ್ ಲೈಸ್ನರ್ ಅವರ ಫ್ಯಾನ್ಸ್ ಗಳಿಗೆಲ್ಲ ಸಾಕತ್ ಖುಷಿ ಯಾಕಂದ್ರೆ ಹಳೆಯ ಬೀಸ್ಟ್ ಬ್ರಾಕ್ ಲೇಜನರ್ ಅವರು ಬಂದಿದ್ದಾರೆ ಇನ್ನ ಒಂದು ವರ್ಷ ಅವರು ನಮಗೆ ಡಬ್ಲ್ಯೂ ಕಂಪನಿಲೇ ನೋಡೋದಕ್ಕೆ ಸಿಕ್ತಾರೆ ಐದು ಮ್ಯಾಚಸ್ಗಳಲ್ಲಿ ನಮ್ಮ ಬ್ರಾಕ್ ಲೇಜ್ನರ್ ಅವರು ರೆಸಲ್ ಮಾಡ್ತಾರೆ ಐ ತಿಂಕ್ ಐದು ಮ್ಯಾಚ್ ಅಲ್ಲಿ ಮೂರು ಮ್ಯಾಚ್ ನಮ್ಮ ಕೋಡಿ ರೋಡ್ಸ್ ಅವರ ಮೇಲೆ ಆಡ್ತಾರೆ ಅಂತ ಅನ್ಕೋತೀನಿ ಮೂರರಿಂದ ಎರಡು ಮ್ಯಾಚ್ ಅಂತೂ ಆಡೇ ಆಡ್ತಾರೆ ಅಂತ ಅನ್ಕೋತೀನಿ ನೋಡೋಣ ನಮ್ಮ ಬ್ರಾಕ್ ಲೇಜನರ್ ಅವರ ಅಪೋನೆಂಟ್ಸ್ ಇನ್ನು ಯಾರ್ಯಾರು ಬರ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ನಮ್ಮ ಬ್ರಾಕ್ ಲೇಸ್ನರ್ ಅವರು ಐದು ಮ್ಯಾಚ್ ಅಲ್ಲಿ ರೆಸಲ್ ಮಾಡ್ತಾರಲ್ಲ ಆ ಐದು ಮ್ಯಾಚ್ ಅಲ್ಲಿ ನಮ್ಮ ಬ್ರಾಕ್ ಲೇಜನರ್ ಅವರ ಅಪೋನೆಂಟ್ಸ್ ಯಾರಾಗಿರ್ಬೇಕು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಇಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಎಷ್ಟಾಗಿರೋ ಒಂದು ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ see you guys in my next video